ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯೋಗವಂತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ ಕುಮಾರ್. ಈ ವಿಡಿಯೋನಲ್ಲಿ ಕಾಯಿಲೆಗಳ ಬಗ್ಗೆ ನಮ್ಮ ಯೋಗಶಾಸ್ತ್ರದಲ್ಲಿ ಹೇಗೆ ವಿಶ್ಲೇಷಣೆ ನೀಡಲಾಗಿದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸಾಧಾರಣವಾಗಿ ನೀವು ನೋಡಿರ್ಬೋದು ಕೆಲವೊಂದು ಯೂಟ್ಯೂಬ್ ವಿಡಿಯೋಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಈ ಮೂರು ಆಸನಗಳನ್ನು ಮಾಡಿದ್ರೆ ನೀವು ಡಯಾಬಿಟೀಸಿಂದ ದೂರ ಇರ್ಬೋದು ಅಥವಾ ಇದೊಂದೇ ಒಂದು ಮುದ್ರೆ ಮಾಡೋದ್ರಿಂದ ನೀವು ಬೊಜ್ಜನ್ನು ಕರಗಿಸ್ಕೊಳ್ಬೋದು, ಈ ರೀತಿಗಳ ವಿಡಿಯೋಗಳನ್ನು ನೋಡ್ತಾ ಇರ್ತೀವಿ. ಬರೀ ಅದೊಂದು ಮುದ್ರೆ ಅಥವಾ ಒಂದೆರಡು ಮೂರು ಆಸನಗಳನ್ನು ಮಾಡೋದ್ರಿಂದಲೇ ನಾವು ಕೆಲವೊಂದು ನಿರ್ದಿಷ್ಟವಾದ ಕಾಯಿಲೆಗಳಿಂದ ದೂರ ಹೋಗ್ಬೋದಾ, ಅದನ್ನೆಲ್ಲ ನಾವು ಇದರಲ್ಲಿ ಸವಿಸ್ತಾರವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಇನ್ನೂ ಕೆಲವಷ್ಟು ಜನ ಹೇಳೋದುಂಟು, ನಾನು ಪ್ರತಿನಿತ್ಯ ವ್ಯಾಯಾಮ ಮಾಡ್ತೀನಿ ಮತ್ತು ಯಾವುದೇ ಬೀಡಿ ಸಿಗರೇಟ್ ಸೇದುವಂತಹ ಚಟಗಳಿಲ್ಲ ಮತ್ತು ಕುಡಿಯೋದಿಲ್ಲ ಮತ್ತು ನನ್ನ ಆಹಾರ ಪದ್ಧತಿ ಚೆನ್ನಾಗಿದೆ, ಆದರೂ ಈ ಸರಿ ಚೆಕಪ್ಗೆ ಹೋದಾಗ ನನಗೆ ಡಯಾಬಿಟೀಸ್ ಅಂತ ಹೇಳಿದ್ರು ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಥವಾ ಬಿ ಪಿ ಇದೆ ಅಂತೆಲ್ಲ ಹೇಳಿದ್ರು ಅನ್ನೋದನ್ನು ನೀವು ಕೇಳ್ತಾ ಇರ್ಬೋದು. ಕೇವಲ ನಾವು ಬೀಡಿ ಸಿಗರೇಟಿಂದ ದೂರ ಇರೋದ್ರಿಂದ ಮತ್ತು ಮದ್ಯಪಾನ ಮಾಡದೇ ಇರೋದ್ರಿಂದ ಆಹಾರ ಪದ್ಧತಿ ಚೆನ್ನಾಗಿಟ್ಕೊಂಡ್ರಿಂದ ಮತ್ತು ವ್ಯಾಯಾಮ ಮಾಡೋದ್ರಿಂದ ಬರೀ ಇಷ್ಟನ್ನು ಸರಿಯಾಗಿ ನಾವು ಕಾದಿರಿಸ್ಕೊಂಡಿದ್ದ ತಕ್ಷಣ ನಾವು ಯಾವುದೇ ಕಾಯಿಲೆಗೆ ಈಡಾಗೋದಿಲ್ಲ ಅನ್ನೋ ಖಾತ್ರಿ ಇದೆಯಾ, ಇದ್ರ ಬಗ್ಗೆ ವಿಸ್ತಾರವಾಗಿ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಇದೆಲ್ಲ ವಿಸ್ತಾರವಾಗಿ ಒಂದು ಸ್ವಲ್ಪ ವಿವರಣೆ ಕೊಡಬೇಕು ಅಂದರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದಷ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋದಕ್ಕೆ ಪ್ರಯತ್ನ ಮಾಡಿ, ಮಧ್ಯದಲ್ಲಿ ನಿಲ್ಲಿಸೋದು ಬೇಡ, ಸಂಪೂರ್ಣ ವಿಡಿಯೋ ನೋಡಿ. ಇದು ಬಂದು ನಿಮಗೆ ಬಹಳ ಉಪಯೋಗ ನೀಡುತ್ತೆ ಮುಂದಿನ ದಿನಗಳಲ್ಲಿ. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಕಾಯಿಲೆಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋದಕ್ಕೆ ನಮ್ಮ ಯೋಗಶಾಸ್ತ್ರದಲ್ಲಿ ಪಂಚಕೋಶದ ಪರಿಕಲ್ಪನೆ ತುಂಬ ಸಹಾಯ ಮಾಡುತ್ತೆ. ನಾವು ಪಂಚಕೋಶದ ಪರಿಕಲ್ಪನೆಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ವಿಚಾರವನ್ನು ತಿಳಿದುಕೊಳ್ಳೋಣ. ನೋಡಿ, ನಾವು ವ್ಯಾಧಿಗಳು ಅಥವಾ ಕಾಯಿಲೆಗಳನ್ನು ಎರಡು ಭಾಗವಾಗಿ ವಿಂಗಡಿಸ್ಕೊಳ್ಳಲಾಗತ್ತೆ. ಒಂದು ಬಂದು ಆದಿಜ ವ್ಯಾಧಿ ಅಂತ ಕರೆಯಲಾಗತ್ತೆ, ಇನ್ನೊಂದು ಬಂದು ಅನಾದಿಜ ವ್ಯಾಧಿ ಅಂತ ಕರೆಯಲಾಗತ್ತೆ. ಆದಿ ಅಂದರೆ ಮನಸ್ಸು ಅಂತ ಅರ್ಥ ಬರುತ್ತೆ, ವ್ಯಾಧಿ ಅಂದರೆ ಕಾಯಿಲೆ ಅಂತ ಅರ್ಥ ಬರುತ್ತೆ. ಆದಿಜ ವ್ಯಾಧಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಾಗುವಂತಹ ಏರುಪೇರುಗಳು ಅಥವಾ ಅಡೆತಡೆಗಳಿಂದ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುವಂತಹ ಕಾಯಿಲೆಗಳನ್ನು ಆದಿಜ ವ್ಯಾಧಿ ಅಂತ ಅರ್ತೀವಿ. ಅಂದರೆ ಮೂಲ ಸ್ವರೂಪ ಅಥವಾ ಮೂಲ ಬಂದು ನಮ್ಮ ಮನಸ್ಸಾಗಿರುತ್ತೆ. ಮನಸ್ಸಿನಲ್ಲಾಗುವಂತಹ ಅಡೆತಡೆಗಳಿಂದ ನಮ್ಮ ದೇಹದಲ್ಲಿ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಇದನ್ನೆಲ್ಲ ನಾವು ಬಂದು ಆದಿಜ ವ್ಯಾಧಿ ಅಂತ ಕರೆಸ್ಕೊಳ್ತೀವಿ. ಮತ್ತು ಈ ನಡುವೆ ಕಾಣಿಸ್ಕೊಳ್ತಾ ಇರುವಂತಹ ಬಹಳಷ್ಟು ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಅಥವಾ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಏನೇನು ಕರಿತೀವಿ, ಇದರಲ್ಲಿ ಡಯಾಬಿಟೀಸ್ ಆಗಿರ್ಬೋದು, ಹಾರ್ಟ್ ಡಿಸೀಸ್ ಆಗಿರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಇವೆಲ್ಲವಕ್ಕೂ ಸಹ ಬಹಳಷ್ಟು ಬಾರಿ ನಮ್ಮ ಮನಸ್ಸೇ ಕಾರಣ ಆಗಿರುತ್ತೆ ಅಂತ ಬಹಳಷ್ಟು ವೈಜ್ಞಾನಿಕ ಸಮೀಕ್ಷೆಗಳು ಸಹ ತಿಳಿಸ್ಕೊಡುತ್ತೆ. ನಮ್ಮ ಮನಸ್ಸಿನಲ್ಲಾಗುವಂತಹ ಏರುಪೇರುಗಳು ಹೇಗೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ನಮ್ಮ ದೇಹದಲ್ಲಿ ಹೇಗೆ ಕಾಯಿಲೆಗಳನ್ನು ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಪಂಚಕೋಶ ಎನ್ನುವಂತಹ ಪರಿಕಲ್ಪನೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಈ ಪಂಚಕೋಶದ ಪರಿಕಲ್ಪನೆಯನ್ನು ಬಹಳಷ್ಟು ತಜ್ಞರು ಬಹಳಷ್ಟು ರೀತಿಯಲ್ಲಿ ವಿವರಿಸ್ತಾರೆ. ಈ ವಿಡಿಯೋನಲ್ಲಿ ನಾನು ಅರ್ಥೈಸಿಕೊಂಡಿರೋ ರೀತಿಯಲ್ಲಿ ಮತ್ತು ನನ್ನ ಅಲ್ಪ ಮಟ್ಟಿನ ಜ್ಞಾನದ ಸಹಾಯದಿಂದ ಈ ಪಂಚಕೋಶದ ಪರಿಕಲ್ಪನೆಯನ್ನು ವಿವರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೋಡಿ, ಸಂತುಷ್ಟಿ ಮತ್ತು ಸ್ವಾಸ್ಥ್ಯ ಎರಡೂ ಸಹ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಅಂದರೆ ನಮ್ಮ ಮನಸ್ಸು ಅಥವಾ ಮನಸ್ಸು ಯಾವಾಗ ಸಂತೋಷವಾಗಿರುತ್ತೆ, ಸಂತುಷ್ಟಿಯಾಗಿರುತ್ತೆ ಮತ್ತು ಆನಂದವಾಗಿರುತ್ತೆ, ಆಗ ನಮ್ಮ ಸ್ವಾಸ್ಥ್ಯ ಅಥವಾ ನಮ್ಮ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ ಅಂತ ನಾವು ಅರ್ಥೈಸ್ಕೊಳ್ಬೋದು. ಇಲ್ಲಿ ನೋಡಿ, ನಾವು ಸಂತುಷ್ಟವಾಗಿರಬೇಕು ಅಥವಾ ಆನಂದವಾಗಿರಬೇಕು ಅಂತ ಹೇಳಿದ್ರೆ ನಾವು ಎಲ್ಲ ಮಿಕ್ಕ ಹಂತಗಳಲ್ಲೂ ಸಹ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಅವಶ್ಯಕವಾಗಿರುತ್ತೆ. ಈಗ ಒಂದೊಂದೇ ಹಂತಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮುಂದೆ ಬಂದು ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ. ವಿಜ್ಞಾನ ಅಂದರೆ ಇಂಗ್ಲೀಷ್ನಲ್ಲಿ ಇಂಟಲೆಕ್ಟ್ ಅಂತ ಕರೆಯಲಾಗುತ್ತೆ. ನಾವು ಕನ್ನಡಕ್ಕೆ ನಾವು ವರ್ಗಾವಣೆ ಮಾಡಿಕೊಂಡ್ರೆ ಅದು ಬುದ್ಧಿ ಅಂತ ಅರ್ಥ ಬರುತ್ತೆ. ಬುದ್ಧಿಯಲ್ಲಿ ನಾವು ಹೀಗೆ ಡಿಸ್ಕ್ರಿಮಿನೇಷನ್ ಕೆಪಾಸಿಟಿ ಅಂತ ಹೇಳ್ತೀವಿ. ಅಂದರೆ ಯಾವುದು ಸರಿ, ಯಾವುದು ತಪ್ಪು ಮತ್ತು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇವನ್ನೆಲ್ಲ ವರ್ಗೀಕರಿಸುವಂಥ ಸಾಮರ್ಥ್ಯವನ್ನು ಬುದ್ಧಿ ಅಂತ ಹೇಳಲಾಗತ್ತೆ. ನಾವು ಯಾವಾಗ ಈ ವರ್ಗೀಕರಿಸುವಂಥ ಸಾಮರ್ಥ್ಯ ಕುಂದುತ್ತೋ ಆಗ ನಮ್ಮ ಬುದ್ಧಿಯೂ ಸಹ ಹಾಳಾಗತ್ತೆ ಅಥವಾ ವಿಜ್ಞಾನಮಯ ಕೋಶದಲ್ಲಿ ತೊಂದರೆಗಳು ಉಂಟಾಗತ್ತೆ ಅಂತ ಹೇಳ್ತೇವೆ. ಮತ್ತು ಯಾವಾಗ ನಮ್ಮ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ, ಕಪಟ, ಮೋಸ ಈ ರೀತಿಯ ನಕಾರಾತ್ಮಕ ಅಂಶಗಳು ವೃದ್ಧಿ ಆಗ್ತಾ ಹೋಗುತ್ತೋ ಆಗ ನಮ್ಮ ಭಾವನೆಗಳ ಮೇಲೂ ಸಹ ಹಿಡಿತ ಕಳ್ಕೊಳ್ತಾ ಹೋಗ್ತಾ ಇರ್ತೀವಿ. ನಮ್ಮ ಮನಸ್ಸಿನಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಯಾವ ಒತ್ತಡ ಹೆಚ್ಚಾಗುತ್ತೋ ಆಗ ನಮ್ಮ ಭಾವನೆಗಳ ಮೇಲೆ ಹಿಡಿತ ಕಳ್ಕೊಳ್ತಾ ಹೋಗ್ತೇವೆ.
ಯಾವಾಗ ಭಾವನೆಗಳ ಮೇಲೆ ಹಿಡಿತ ಕಳ್ಕೊಳ್ತಾ ಹೋಗುತ್ತೋ ಅವಾಗಲೇ ನಮಗೆ ದುಃಖ, ಭಯ, ಆತಂಕ, ಖಿನ್ನತೆ, ನಿದ್ರಾಹೀನತೆ ಈ ರೀತಿ ಸಮಸ್ಯೆಗಳಿಗೆ ಒಳಗಾಗೋದಕ್ಕೆ ಶುರು ಆಗುತ್ತೆ. ಮತ್ತು ಅದಕ್ಕೋಸ್ಕರ ನಾವು ವಿಜ್ಞಾನಮಯ ಕೋಶದಲ್ಲೂ ಸಹ ನಮ್ಮ ಭಾವನೆಗಳ ಮೇಲೆ ಹಿಡಿತ ಇಟ್ಕೊಂಡು ಅದರ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಪ್ರಮುಖವಾಗಿರುತ್ತೆ. ಈ ಹಂತದಲ್ಲಿ ನಾವು ವಿಜ್ಞಾನಮಯ ಕೋಶದ ಹಂತದಲ್ಲಿ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ನಮ್ಮ ಭಾವನೆಗಳ ಮೇಲೆ ಹಿಡಿತ ತೆಗೆದುಕೊಳ್ಳೋದಕ್ಕೆ ಮತ್ತು ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು ಕೆಟ್ಟದ್ದು ಈ ವರ್ಗೀಕರಣವನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ನಮ್ಮ ಪುರಾತನವಾದ ಗ್ರಂಥಗಳನ್ನು ಓದೋದ್ರಿಂದ ಮತ್ತು ಆ ಪುರಾತನವಾದ ಗ್ರಂಥದಲ್ಲಿರುವಂತಹ ಸಾರಾಂಶಗಳನ್ನು ತಿಳಿದುಕೊಳ್ಳೋದ್ರಿಂದ ಮತ್ತು ಒಳ್ಳೆಯ ಸದ್ವಿಚಾರ ಮಾಡುವಂತಹ ಜಾಗದಲ್ಲಿ ಕಾಲ ಕಳೆಯೋದ್ರಿಂದ ಮತ್ತು ಸಮಾನ ಮನಸ್ಕರದೊಂದಿಗೆ ನಾವು ವಿಚಾರ ವಿನಿಮಯ ಮಾಡಿಕೊಳ್ಳೋದ್ರಿಂದ ಮತ್ತು ಗುರುಹರಿಯರ ಮಾರ್ಗದರ್ಶನ ತೆಗೆದುಕೊಳ್ಳೋದ್ರಿಂದ ಈ ಎಲ್ಲ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ತಾ ಬಂತು ಅಂದರೆ ನಮ್ಮ ಭಾವನೆಗಳ ಮೇಲೂ ಸಹ ಹಿಡಿತ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಯಾವ್ದು ಸರಿ, ಯಾವ್ದು ತಪ್ಪು, ಒಳ್ಳೆಯದು ಕೆಟ್ಟದ್ದು ಇದನ್ನೆಲ್ಲ ಸಹ ವರ್ಗೀಕರಣ ಮಾಡಿಕೊಳ್ಳೋದಕ್ಕೂ ಸಹ ನಮಗೆ ಸಹಾಯ ಮಾಡಿಕೊಡ್ತಾ ಹೋಗುತ್ತೆ. ನಾವು ಏನಾದರೂ ವಿಜ್ಞಾನಮಯ ಕೋಶ ಈ ಹಂತದಲ್ಲಿ ನಾವೇನಾದರೂ ಎಡವುತ್ತು ಅಂದರೆ ಅಥವಾ ಈ ಹಂತದಲ್ಲಿ ನಾವು ಜಾಗೃತರಾಗಿಲ್ಲ ಅಂದರೆ ಅದರ ನೇರ ಪರಿಣಾಮ ಮನೋಮಯ ಕೋಶದ ಮೇಲೆ ಬೀಳುತ್ತೆ, ಅಂದರೆ ನಮ್ಮ ಮನಸ್ಸಿನ ಮೇಲೆ ಬೀಳುತ್ತೆ ಅಂತ. ಮನಸ್ಸು ಅಂದರೆ ಸರಳವಾಗಿ ಹೇಳೋದ್ರೆ ಕಲೆಕ್ಷನ್ ಆಫ್ ಥಾಟ್ಸ್ ಅಂತ ಹೇಳ್ತೀವಿ ಅಥವಾ ನಮ್ಮ ಆಲೋಚನೆಗಳು ಅಂತ ಹೇಳ್ತೀವಿ. ಯಾವಾಗ ನಾವು ತೆಗೆದುಕೊಳ್ಳುವ ನಿರ್ಧಾರ ಸರಿ ಇರೋದಿರುವೋ ನಮ್ಮ ಆಲೋಚನೆಗಳು ಸಹ ಹಾಳಾಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಆಲೋಚನೆಗಳು ಹಾಳಾಗ್ತಾ ಹೋಗುತ್ತೋ ನಾವು ತಕ್ಷಣ ನಾವು ಸ್ವ ಅಧ್ಯಾಯ ತಕ್ಷಣ ಅಂತಲ್ಲ ನಾವು ಪ್ರತಿನಿತ್ಯ ನಾವು ಆದಷ್ಟು ನಾವು ಸ್ವ ಅಧ್ಯಾಯವನ್ನು ಮಾಡಿಕೊಳ್ತಾ ಹೋಗಬೇಕು ಅಂತ ಹೇಳ್ತೀವಿ. ಅಂದರೆ ನಮ್ಮನ್ನು ನಾವು ಅಧ್ಯಾಯ ಮಾಡಿಕೊಳ್ಳುವಂಥದ್ದು ನಮಗೆ ಯಾವಾಗ ನಮಗೆ ದುಃಖ ಆಗುತ್ತೆ, ಯಾವಾಗ ನಮಗೆ ಕೋಪ ಬರುತ್ತೆ ಮತ್ತು ಯಾವಾಗ ಆಸೆ ಹೆಚ್ಚಾಗತ್ತೆ ಈ ರೀತಿ ಈ ಎಲ್ಲ ಭಾವನೆಗಳ ಮೇಲೆ ಹಿಡಿತ ತೆಗೆದುಕೊಳ್ಳುವಂಥದ್ದು ಮತ್ತು ಇದನ್ನೆಲ್ಲ ಅರ್ಥಕೊಳ್ಳೋ ನಮ್ಮನ್ನು ನಾವು ಅಧ್ಯಾಯ ಮಾಡಿಕೊಳ್ಳೋದ್ರಿಂದ ನಾವು ಮುಂದೆ ಬರುವಂತಹ ತೊಂದರೆಗಳಿಂದ ನಾವು ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಪ್ರತಿನಿತ್ಯ ಧ್ಯಾನ ಅಂದರೆ ಇನ್ನೇನೂ ಇಲ್ಲ, ಜಸ್ಟ್ ನಾವು ಕಣ್ಣನ್ನು ಮುಚ್ಚಿಕೊಂಡು ನಮ್ಮ ಮನೋಮಯ ಕೋಶದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕಂದ್ರೆ ಮೆಡಿಟೇಷನ್ ಅಂತ ಹೇಳ್ತೀವಿ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡುವಂಥದ್ದು. ಧ್ಯಾನದಲ್ಲೂ ಸಹ ತುಂಬ ಪ್ರಭೇದಗಳು ಬರುತ್ತೆ. ನಾವು ಇನ್ನೇನೂ ಮಾಡಲಿಕ್ಕಾಗಲಿಲ್ಲ ಅಂದರೆ ಪ್ರತಿನಿತ್ಯ ಕಣ್ಣು ಮುಚ್ಚಿಕೊಂಡು ನಮ್ಮನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂಥದ್ದು. ಸೊ ಏನಾಗ್ತಾ ಇದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಕೋಪ ಹೆಚ್ಚಾಗ್ತಾ ಇದೆಯಾ, ದುಃಖ ಹೆಚ್ಚಾಗ್ತಾ ಇದೆಯಾ, ಯಾಕೆ ಹೆಚ್ಚಾಗ್ತಾ ಇದೆ ಈ ರೀತಿ ನಮ್ಮನ್ನು ನಾವು ಯಾವಾಗ ಅಧ್ಯಯನ ಮಾಡಿಕೊಳ್ತಾ ಹೋಗ್ತಾ ಇರ್ತೀವೋ ಅವಾಗ ನಾವು ಮನೋಮಯ ಕೋಶದ ಸ್ವಾಸ್ಥ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಥವಾ ನಾವು ಮೂಲಕ್ಕೆ ಹೋಗಿ ತಿರ್ಗಾ ವಿಜ್ಞಾನಮಯ ಕೋಶದಲ್ಲಿ ಏನಾದರೂ ಸಮಸ್ಯೆಗಳಿದೆ ಅಲ್ಲಿ ಸರಿ ಮಾಡಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಏನೋ ನಾವು ಮನೋಮಯ ಕೋಶದಲ್ಲಿ ಏನಾದರೂ ಮತ್ತೆ ಎಡವುತ್ತೋ ಅಥವಾ ಅಲ್ಲಿ ಜಾಗೃತರಾಗಿಲ್ಲ ಅಂದರೆ ಆ ದುಷ್ಪರಿಣಾಮಗಳು ಬಂದು ನಮಗೆ ಪ್ರಾಣಮಯ ಕೋಶದಲ್ಲಿ ತೋರಿಸ್ಕೊಳ್ತಾ ಬರುತ್ತೆ. ಈಗ ಮುಂದಿನ ಹಂತ ಬಂದು ಪ್ರಾಣಮಯ ಕೋಶ. ಪ್ರಾಣ ಅಂದರೆ ಉಸಿರು ಅಂತ ಅರ್ಥ ಬರುತ್ತೆ. ನೀವು ಗಮನಿಸಿರ್ಬೋದು ಯಾವಾಗ ನಮಗೆ ಕೋಪ ಹೆಚ್ಚಾಗತ್ತೆ, ಭಯ, ಒತ್ತಡ ಮತ್ತು ಯಾವುದೇ ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ನಾವು ಒಳಗಾಗ್ತೀವೋ ಅದರ ನೇರ ಪರಿಣಾಮಗಳು ಬಂದು ನಮ್ಮ ಮನೋಮಯ ಕೋಶದ ಮೇಲೆ ಬೀಳುತ್ತೆ. ಅಂದರೆ ನಾವು ಆಲೋಚನೆ ಮಾಡುವಂತಹ ಸಾಮರ್ಥ್ಯವನ್ನು ಕಳ್ಕೊಳ್ತೀವಿ. ಯಾವಾಗ ಆಲೋಚನೆ ಮಾಡುವ ಸಾಮರ್ಥ್ಯ ಕಳ್ಕೊಳ್ತೀವಿ ನೀವು ಗಮನಿಸಿರ್ಬೋದು, ಯಾವಾಗ ಒತ್ತಡಕ್ಕೊಳಗಾಗ್ತೀವೋ ನಮ್ಮ ಉಸಿರಾಟದ ವೇಗವೂ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಉಸಿರಾಟದ ವೇಗ ಹೆಚ್ಚಾಗುತ್ತೋ ಅದು ಮುಂದೆ ಅಂದರೆ ನಮ್ಮ ಮುಂದಿನ ಹಂತ ಅಥವಾ ಅನ್ನಮಯ ಕೋಶದ ಮೇಲೆ ಅದರ ದುಷ್ಪರಿಣಾಮ ಬೀಳೋದಕ್ಕೆ ಶುರು ಮಾಡುತ್ತೆ. ಅನ್ನಮಯ ಕೋಶ ಅಂದರೆ ಅನ್ನ ಅಂದರೆ ಆಹಾರ ಅಂತ ಅರ್ಥ ಬರುತ್ತೆ. ಆಹಾರ ಅಂದರೆ ಪಂಚಭೂತಗಳನ್ನು ಮಾಡಲ್ಪಟ್ಟಿರುವಂಥದ್ದು, ನೀರು, ಗಾಳಿ, ಅಗ್ನಿ, ಭೂಮಿ, ಆಕಾಶ, ಈ ಪಂಚಭೂತಗಳನ್ನು ಮಾಡಿರುವಂಥದ್ದು ಬಂದು ನಮ್ಮ ದೇಹದಲ್ಲಿರುವಂಥ ಅಂಗಾಂಗಗಳು. ಈ ಅಂಗಾಂಗಗಳ ಮೇಲೆ ದುಷ್ಪರಿಣಾಮ ಬೀರಲಿಕ್ಕೆ ಶುರು ಮಾಡುತ್ತೆ. ಯಾವ ಉಸಿರಾಟ ವೇಗ ಆಗುತ್ತೋ ನೀವು ಗಮನಿಸಿರ್ಬೋದು ಹೃದಯ ಬಡಿತವೂ ಸಹ ವೇಗ ಆಗಲಿಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಗ್ರಂಥಿಗಳು ಅನಾವಶ್ಯಕವಾಗಿ ಉತ್ತೇಜನಗೊಳ್ಳುತ್ತೆ ಮತ್ತು ಅದು ಹೊರಸೂಸುವಂತಹ ಹಾರ್ಮೋನ್ಗಳಲ್ಲಿ ಏರುಪೇರು ಉಂಟಾಗುತ್ತೆ. ಯಾವಾಗ ಈ ರೀತಿ ಏರುಪೇರು ಉಂಟಾಗುತ್ತೋ ಅವಾಗ ನೀವು ಗಮನಿಸಿರ್ಬೋದು ಈ ಥೈರಾಯ್ಡು ಮತ್ತು ಡಯಾಬಿಟೀಸು ಇದೆಲ್ಲವೂ ಸಹ ಬಂದು ಗ್ರಂಥಿಗಳಲ್ಲಿ ಆಗುವಂತಹ ಏರುಪೇರುಗಳಿಂದ ಸಂಭವಿಸುವಂತಹ ಕಾಯಿಲೆಗಳು. ನೋಡಿ ಇವಾಗ ಹಂತ ಹಂತವಾಗಿ ನಿಮ್ಗೆ ಅರ್ಥ ಆಗಿರ್ಬೋದು. ಮೊದಲಿಗೆ ನಮ್ಮ ಭಾವನೆಗಳಲ್ಲಿ ಆಗುವಂತಹ ಏರುಪೇರುಗಳಿಂದ ನಮ್ಮ ಆಲೋಚನೆಗಳು ಕಳ್ಕೊಳ್ತೀವಿ. ಆಲೋಚನೆಗಳಾಗಿರುವಂತಹ ಏರುಪೇರುಗಳಿಂದ ನಮ್ಮ ಉಸಿರಾಟದಲ್ಲಿ ಏರುಪೇರು ಉಂಟಾಗುತ್ತೆ. ಉಸಿರಾಟದಲ್ಲಾಗುವಂಥ ಏರುಪೇರುಗಳಿಂದ ದೇಹದ ಮೇಲೆ ನಮ್ಮ ಗ್ರಂಥಿಗಳ ಮೇಲೆ ಮತ್ತು ಹೃದಯ ಬಡಿತದ ಮೇಲೆ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಾವು ಸ್ವಾಸ್ಥ್ಯವನ್ನು ಇಷ್ಟು ಹಂತಗಳಲ್ಲೂ ಸಹ ನಾವು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಗಮನ ಹರಿಸ್ಕೊಳ್ಳುವಂಥದ್ದು ಬಹಳಷ್ಟು ಅವಶ್ಯಕವಾಗಿರುತ್ತೆ. ಈಗ ಇದೇ ಪಂಚಕೋಶದ ಪರಿಕಲ್ಪನೆಯನ್ನು ವೈಜ್ಞಾನಿಕ ದೃಷ್ಟಿಯಿಂದ ತಿಳಿದುಕೊಳ್ಳೋಣ.
ಇಲ್ಲಿ ನೋಡಿ, ನಮ್ಮ ನಮ್ಮಲ್ಲಿ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಎರಡು ನರ ವ್ಯೂಹಗಳಿರುತ್ತೆ. ಈ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ನ ಫೈಟ್ ಆರ್ ಫ್ಲೈಟ್ ಸಿಸ್ಟಮ್ ಅಂತ ಸಹ ಕರೆಯಲಾಗುತ್ತೆ. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ರೆಸ್ಟ್ ಆರ್ ಡೈಜೆಸ್ಟ್ ಸಿಸ್ಟಮ್ ಅಂತ ಸಹ ಕರೆಯಲಾಗುತ್ತೆ. ಇಲ್ಲಿ ಏನಪ್ಪ, ನಮ್ಮ ದೇಹ ಯಾವಾಗ ತುಂಬ ಒತ್ತಡಕ್ಕೊಳಗಾಗುತ್ತೋ ಇಡೀ ದೇಹದಲ್ಲಿ ಶಕ್ತಿಯನ್ನು ವೃದ್ಧಿಸಿ ಕೆಲಸ ಮಾಡಲಿಕ್ಕೆ ಈ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಮಾಡುತ್ತೆ. ಅಂದರೆ ನೀವು ಉದಾಹರಣೆಗೆ ಊಹಿಸ್ಕೊಳ್ಳಿ, ಈಗ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ, ಹಾಗೆ ಯಾವುದೋ ಒಂದು ನಾಯಿ ಅಟ್ಟಿಸ್ಕೊಂಡು ಬಂದುಬಿಡುತ್ತೆ, ಅದು ಕಚ್ಚಲಿಕ್ಕೆ ಬರುತ್ತೆ. ಆವಾಗ ಒಂದು ಆ ನಾಯಿ ಜೊತೆ ಹೋರಾಟ ಮಾಡ್ತೀವಿ, ಇಲ್ಲ ಅಲ್ಲಿಂದ ಓಡೋಗ್ತೀವಿ. ಇದನ್ನೇ ನಾವು ಫೈಟ್ ಆರ್ ಫ್ಲೈಟ್ ಸಿಸ್ಟಮ್ ಅಂತ ಕರಿತೀವಿ. ನೀವು ಅದ್ರ ಜೊತೆ ಹೋರಾಟ ಮಾಡಲಿಕ್ಕೆ ಆಗಲಿ ಅಥವಾ ಓಡೋದಕ್ಕೆ ಆಗಲಿ, ನಮಗೆ ಅತೀವವಾದ ಶಕ್ತಿ ಬೇಕಾಗಿರುತ್ತೆ. ಈ ಅತೀವವಾದ ಶಕ್ತಿಯನ್ನು ವೃದ್ಧಿಸೋದು, ದೇಹದಲ್ಲಿ ಅತೀವವಾದ ಶಕ್ತಿಯನ್ನು ತಕ್ಷಣದಲ್ಲೇ ವೃದ್ಧಿಸುವಂಥದ್ದು, ಚುರುಕಾಗಿ ವೃದ್ಧಿಸುವಂಥ ಕೆಲಸ ಬಂದು ಈ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಮಾಡ್ತಾ ಇರುತ್ತೆ. ಇದನ್ನು ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಲೂ ಸಹ ಕರಿತೀವಿ. ಯಾವಾಗ ನಮ್ಮ ದೇಹ ಅಥವಾ ಮನಸ್ಸು ಒತ್ತಡಕ್ಕೊಳಗಾಗುತ್ತೋ, ನಮ್ಮ ದೇಹದಲ್ಲಿ ಶಕ್ತಿಯನ್ನು ವೃದ್ಧಿ ಮಾಡಿ ಕೆಲಸ ಮಾಡುವಂಥದ್ದು ಅಥವಾ ಕೆಲಸವನ್ನು ತುರ್ತು ಕೆಲಸವನ್ನು ಮುಗಿಸುವಂತಹ ಕೆಲಸವನ್ನು ಈ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಮಾಡ್ತಾ ಇರುತ್ತೆ. ಇದು ಈ ಡಿಫೆನ್ಸ್ ಮೆಕ್ಯಾನಿಸಮ್ ಆ್ಯಕ್ಟಿವ್ ಆಗುವಂಥದ್ದು ಅತ್ಯಂತ ಅವಶ್ಯಕ ಮತ್ತು ಅದು ಸರಿಯಾದ ಪ್ರಕ್ರಿಯೆ. ಆದರೆ ಏನಾಗೋಗ್ಬಿಡುತ್ತೆ ಈಗಿನ ಕಾಲಮಾನದಲ್ಲಿ ಏನಂದರೆ, ನಾವು ಪದೇ ಪದೇ ಯಾವಾಗ ಒತ್ತಡಕ್ಕೊಳಗಾಗ್ತೀವಿ, ಪದೇ ಪದೇ ನಾವು ಯಾವಾಗ ಭಯ ದುಃಖ ಈ ರೀತಿ ಭಾವನೆಗಳಲ್ಲಿ ಅತೀವವಾದ ಭಾವನೆಯ ಸುಳಿಯಲ್ಲಿ ನಾವು ಸಿಕ್ಕಾಕೊಳ್ತೀವಿ, ಆಗ ಈ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಆ ಉತ್ತೇಜಿತ ಸ್ಥಿತಿಯಲ್ಲಿ ಅಥವಾ ಸ್ಟಿಮ್ಯುಲೇಟೆಡ್ ಸ್ಟೇಟಲ್ಲಿ ಹಾಗೆ ಉಳ್ಕೊಂಡು ಬಿಡುತ್ತೆ. ಅದನ್ನು ಸಾಧಾರಣ ಸ್ಥಿತಿಗೆ ತರುವಂತಹ ಕೆಲಸ ಬಂದು ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮಾಡ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅದನ್ನು ಸಾಧಾರಣವಾದ ಸ್ಥಿತಿಗೆ ತರುವಂತಹ ಪ್ರಕ್ರಿಯೆಯನ್ನು ನಾವು ಚುರುಕುಗೊಳಿಸೋದಕ್ಕೆ ನಾವು ಹೋಗೋದೇ ಇಲ್ಲ. ಯಾವಾಗಲೂ ಬೆಳಗಿಂದ ಸಂಜೆವರೆಗೂ ಒತ್ತಡದ ಕೆಲಸಗಳನ್ನು ಮಾಡಿ 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 ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಸಂಪೂರ್ಣವಾಗಿ ಉತ್ತೇಜಿತ ಸ್ಥಿತಿಯಲ್ಲಿ ಉಳ್ಕೊಂಡು ಬಿಡುತ್ತೆ. ಆವಾಗಲೇ ನಮಗೆ ಈ ಹೈ ಬ್ಲಡ್ ಪ್ರೆಷರು ಮತ್ತು ಇನ್ನು ಮುಂತಾದವು, ಹೈಪರ್ಥೈರಾಯ್ಡಿಸಮ್ಮು ಮತ್ತು ಡಯಾಬಿಟೀಸು ಈ ರೀತಿಯ ಕಾಯಿಲೆಗಳಿಗೂ ಸಹ ಈಡ್ ಮಾಡಲಿಕ್ಕೆ ಈಡ್ ಮಾಡುವಂಥ ಸಂಭವ ಹೆಚ್ಚಾಗಿರುತ್ತೆ. ಮತ್ತು ಇಲ್ಲಿ ನೋಡಿ, ಈ ಕೆಲವೊಂದು ಈಗ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಇದೆ, ಇದು ಒಂದು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ. ಯಾವಾಗ ಈ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗ ನಾವು ಒತ್ತಡಕ್ಕೊಳಗಾಗಿ ಈ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ತುಂಬ ಆ್ಯಕ್ಟಿವೇಟ್ ಆಗುತ್ತೋ ಅದೇ ಟೈಮಲ್ಲಿ ಈ ಸ್ಟ್ರೆಸ್ ಹಾರ್ಮೋನ್, ಈ ಕಾರ್ಟಿಸಾಲ್ ಅನ್ನುವಂಥ ಹಾರ್ಮೋನ್ ಬಂದು ಇಡೀ ದೇಹದಲ್ಲಿ ಸೆಕ್ರೀಟ್ ಆಗುತ್ತೆ. ಯಾವಾಗ ಈ ಹಾರ್ಮೋನ್ ಜಾಸ್ತಿ ಹೆಚ್ಚಾಗುತ್ತೋ ಅದು ಬೇರೆ ಇರುವಂತಹ ಎಲ್ಲ ಬೇರೆ ಗ್ರಂಥಿಗಳ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ಅಂದರೆ ಇದು ಬಂದು ಇನ್ಸುಲಿನ್ ಮೇಲೂ ನಮಗೆ ಪರಿಣಾಮ ಬೀರುತ್ತೆ, ಅಥವಾ ಇನ್ಸುಲಿನ್ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ನಮ್ಮ ದೇಹದಲ್ಲಿ ಮೆಲಟಾನಿನ್ ಅಂತ ಒಂದು ಸ್ಲೀಪ್ ಹಾರ್ಮೋನ್ ಇದೆ, ಅದು ನಿದ್ರೆ ಬರಲಿಕ್ಕೆ ಸಹಾಯ ಮಾಡುವಂಥದ್ದು, ಅದಕ್ಕೆ ಆ ಹಾರ್ಮೋನ್ನ ಕಡಿಮೆ ಮಾಡಿಬಿಡುತ್ತೆ. ನೀವು ಗಮನಿಸಿರ್ಬೋದು, ಯಾವಾಗ ನಾವು ಒತ್ತಡದಲ್ಲಿ ಇರ್ತೀವೋ ಅವಾಗ ನಿದ್ದೆನೂ ಸಹ ಸರಿಯಾಗಿ ಬರೋದಿಲ್ಲ, ಈ ನಿದ್ರಾಹೀನತೆ ಸಮಸ್ಯೆಗಳು ಸಹ ವೃದ್ಧಿ ಆಗುತ್ತೆ. ಆದರೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅಂತ ನಾವು ಇನ್ನೇನೋ ಒಂದು ಮಾತ್ರೆ ತೊಗೊಳ್ತೀವಿ. ಆದರೆ ನಮ್ಮ ಮೂಲ ಬಂದು ಮೂಲದ ಸಮಸ್ಯೆ ಬಂದು ನಮ್ಮ ಒತ್ತಡ ಆಗಿರುತ್ತೆ, ಅಥವಾ ಬೇರೆ ನಾನಾ ಕಾರಣಗಳಿಂದ ಒತ್ತಡ, ಅಥವಾ ಯಾವಾಗ ನಾವು ಒತ್ತಡದಲ್ಲೇ ಇರುವಂಥದ್ದು ಇದು ಬಂದು ಮೂಲ ಕಾರಣ ಆಗಿರುತ್ತೆ. ಆದರೆ ಅದರ ನಕಾರಾತ್ಮಕ ಅಂಶ ಬಂದು ನಮ್ಮ ದೇಹದ ಮೇಲೆ ಕಾಣಿಸ್ಕೊಳ್ತಾ ಇರುತ್ತೆ. ಆದರೆ ನಾವು ಆ ಮೂಲವನ್ನು ಬಿಟ್ಟು ಬೇರೆ ಮಾತ್ರೆ ಮತ್ತು ಯಾವುದೋ ಒಂದಿಷ್ಟು ಸಣ್ಣ ಪುಟ್ಟ ಅಭ್ಯಾಸಗಳನ್ನು ಮಾಡಿಕೊಂಡು ಅದರಿಂದ ಅದರ ಮೂಲದ ಕಡೆ ನಾವು ಗಮನನೇ ಹರಿಸೋದಿಲ್ಲ. ಅದಕ್ಕೋಸ್ಕರ ಸಂಪೂರ್ಣ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇಷ್ಟು ಹಂತಗಳಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆ ನಾವು ಗಮನ ಹರಿಸ್ಬೇಕು. ಇಷ್ಟು ಹಂತಗಳ ಮೇಲೆ ನಾವು ಗಮನ ಹರಿಸ್ಬೇಕು. ವಿಜ್ಞಾನಮಯ ಕೋಶ, ಆಲೋಚನೆಗಳನ್ನು ಸರಿಯಾಗಿ ಇಟ್ಕೊಳ್ಳೋದು, ಮತ್ತು ನಮ್ಮ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳುವಂಥದ್ದು, ಮನಸ್ಸಿನಲ್ಲಿ ನಮ್ಮ ಆಲೋಚನೆಗಳನ್ನು ಚೆನ್ನಾಗಿ ಇಟ್ಕೊಳ್ಳುವಂಥದ್ದು, ಪ್ರಾಣಮಯ ಕೋಶದಲ್ಲಿ ನಾವು ಪ್ರಾಣಾಮಯ ಅಭ್ಯಾಸಗಳು ಇದನ್ನೆಲ್ಲ ಮಾಡೋದ್ರಿಂದ, ಮತ್ತು ಅನ್ನಮಯ ಕೋಶ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಾವು ಕೆಲವೊಂದು ಆಸನಗಳು, ಮುದ್ರಾಗಳು ಮತ್ತು ಪ್ರಾಣಾಯಾಮ ಈ ರೀತಿ ಈ ಎಲ್ಲ ಹಂತಗಳಲ್ಲೂ ಸಹ ಅಭ್ಯಾಸಗಳನ್ನು ಮಾಡಿಕೊಂಡು ಈ ಎಲ್ಲ ಹಂತದ ಸ್ವಾಸ್ಥ್ಯವನ್ನು ಸಹ ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆ ನಾವು ಗಮನ ಹರಿಸ್ಬೇಕಾಗಿರುತ್ತೆ. ಹಾಗೆ ಇನ್ನೊಂದು ವಿಚಾರವನ್ನು ಸಹ ತಿಳಿದುಕೊಳ್ಳೋಣ. ಇಡೀ ಪ್ರಪಂಚದಲ್ಲಿ ಆಗುವಂತಹ 74%ನಷ್ಟು ಸಾವುಗಳು ನಾನ್ ಕಮ್ಯುನಿಕಬಲ್ ಡಿಸೀಸಸ್ನಿಂದ ಆಗುತ್ತೆ ಅಂತ ಹೇಳ್ತೀವಿ. ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು, ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂತಹ ಕಾಯಿಲೆಗಳು. ಇದರಲ್ಲಿ ಪ್ರಮುಖವಾಗಿ 4 ಕಾಯಿಲೆಗಳನ್ನು ಅಥವಾ 4 ಕಾಯಿಲೆಯ ಪಂಗಡಗಳನ್ನು ನಾವು ವಿಂಗಡಿಸ್ಕೊಳ್ಬೋದು. ಮೊದಲಿಗೆ ಬಂದು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು. ಎರಡನೇದು ಬಂದು ಕ್ಯಾನ್ಸರ್ಗಳು.
ಮೂಡೆ ಬಂದು ಕ್ರಾನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಥವಾ ನಮ್ಮ ಉಸಿರಾಟ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು. ಮತ್ತು ನಾಲ್ಕನೇ ಬಂದು ಡಯಾಬಿಟೀಸ್ ಅಥವಾ ಮಧುಮೇಹ ಅಂತ ಹೇಳ್ತೀವಿ. ಈ ನಾಲ್ಕು ಕಾಯಿಲೆಗಳು ಅತ್ಯಂತ ಪ್ರಮುಖವಾಗಿ ಈ ಸಾವನ್ನು ಈಡು ಮಾಡೋದಕ್ಕೆ ಏನು ಕಾರಣೀಕೃತವಾಗಿರುವಂತಹ ಕಾಯಿಲೆಗಳು ಅಂತ ಹೇಳ್ತೀವಿ. ಮತ್ತು ಈ ನಾಲ್ಕಕ್ಕೆ ಎಷ್ಟೋ ಕಾರಣಗಳಿದೆ ನಾಲ್ಕು ಕಾಯಿಲೆಗಳು ಬರಲಿಕ್ಕೆ. ಅದು ಪ್ರಮುಖವಾಗಿ ನಾಲ್ಕು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಈ ನಾಲ್ಕು ಅಂಶಗಳಿಂದ ಈ ಕಾಯಿಲೆಗಳಿಗೆ ಈಡಾಗ್ತೀವಿ ಅಂತ. ಒಂದು ಬಂದು ಫಿಸಿಕಲ್ ಇನ್ಆಕ್ಟಿವಿಟಿ, ದೇಹದ ನಿಶ್ಚಲತೆ, ಅಂದರೆ ದೇಹಕ್ಕೆ ನಾವು ಚಲನೆ ಕೊಡುವಂಥದ್ದು ಕೊಡದೇ ಇರುವಂಥದ್ದು, ವ್ಯಾಯಾಮ ಮಾಡದೇ ಇರುವಂಥದ್ದು, ಮತ್ತು ದೇಹಕ್ಕೆ ಸಮರ್ಪಕವಾಗಿರುವಂತಹ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ, ಚಲನೆ ಕೊಡದೇ ಇರುವಂಥದ್ದು ಪ್ರಮುಖವಾದ ಕಾರಣ. ಇದರೊಟ್ಟಿಗೆ ತಂಬಾಕು ಸೇವನೆ, ಸಿಗರೇಟು, ಮತ್ತು ನಾನಾ ರೀತಿಯಿಂದ ತಂಬಾಕು ಸೇವನೆ, ಅದು ಸಹ ಇದಕ್ಕೆ ಕಾರಣ ಮಾಡಿಕೊಡುತ್ತೆ. ಮತ್ತು ಮೂರನೇದು ಬಂದು ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಅಥವಾ ಇಂಪ್ರಾಪರ್ ಡಯಟ್ಸ್ ಅಂತ ಹೇಳ್ತೀವಿ. ಅಂದರೆ ಸರಿಯಾಗಿ ಊಟ ಸೇವನೆ ಮಾಡದೇ ಇರುವಂಥದ್ದು, ಆಹಾರ ಪದ್ಧತಿ ಸರಿ ಇಲ್ಲದೆ ಇರುವಂಥದ್ದು ಅಂತ ಬಂದು. ನಾಲ್ಕನೇದು ಬಂದು ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಮದ್ಯ ಸೇವನೆ ಅಂತ ಹೇಳ್ತೀವಿ. ಈ ನಾಲ್ಕು ಅಂಶಗಳಿಂದ ಪ್ರಮುಖವಾಗಿ ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಥವಾ ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಹೆಚ್ಚು ವರ್ಷಗಳು ಅಥವಾ ಹೆಚ್ಚು ದಿನಗಳು ದೇಹದಲ್ಲಿ ಉಳಿಯುವಂತಹ ಕಾಯಿಲೆಗಳಿಗೆ ಈಡು ಮಾಡೋದಕ್ಕೆ ಈ ನಾಲ್ಕು ಕಾರಣಗಳು ಪ್ರಮುಖ ಅಂತ ಹೇಳ್ತೀವಿ. ಈ ದೈಹಿಕವಾಗಿ ಅಥವಾ ಈ ಅನ್ನಮಯ ಕೋಶಕ್ಕೆ ಈ ನಾಲ್ಕು ಅಂಶಗಳು ಏನು ಸರಿ ಹೊಂದುತ್ತೆ. ಅದರೊಟ್ಟಿಗೆ ನಾವು ಈ ಎಲ್ಲ ಹಂತಗಳಲ್ಲೂ ಸಹ ನಾವು ಗಮನ ಹರಿಸ್ಬೇಕು. ಈ ಎರಡೂ ಕಡೆಯಿಂದ ನಿಮ್ಮ ವಿಜ್ಞಾನ, ಇವಾಗ ತಾನೇ ನಾವು ವಿವರಣೆ ಕೊಟ್ಟನಲ್ಲ, ನಮ್ಮ ಆಲೋಚನೆಗಳು ಇದನ್ನೆಲ್ಲ ಸರಿ ಇಟ್ಕೊಂಡು ಈ ಕಡೆಯಿಂದನೂ ಸಹ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಮತ್ತು ಈ ಕಡೆಯಿಂದ ಅನ್ನಮಯ ಕೋಶ, ಯಾವಾಗ ನಮ್ಮ ಆರೋಗ್ಯ ನಮ್ಮ ದೈಹಿಕವಾಗಿ ನಾವು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರ್ತೀವಿ, ಆಹಾರ ಪದ್ಧತಿ ಚೆನ್ನಾಗಿದೆ, ಮತ್ತು ತಂಬಾಕು ಸೇವನೆ ಇಲ್ಲ, ಮದ್ಯ ಸೇವನೆ ಇಲ್ಲ, ಇದನ್ನೆಲ್ಲ ಚೆನ್ನಾಗಿ ಇಟ್ಕೊಳ್ತು ಅಂದರೆ ಆವಾಗಲೂ ಸಹ ನಮ್ಮ ಪ್ರಾಣ ಉಸಿರಾಟ ಸಹ ಚೆನ್ನಾಗಿರುತ್ತೆ. ಯಾವಾಗ ನಮ್ಮ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಸಹ ಚೆನ್ನಾಗಿರುತ್ತೆ. ಯಾವ ಮನಸ್ಸು ಸಹ ಆರಾಮಾಗಿರುತ್ತೆ, ನಮ್ಮ ಆಲೋಚನೆಗಳು ಸಹ ಚೆನ್ನಾಗಿರುತ್ತೆ. ಇತ್ತ ಕಡೆಯಿಂದನೂ ಸಹ ನಾವು ಗಮನ ಹರಿಸ್ಬೇಕು, ಮತ್ತು ಇತ್ತ ಕಡೆಯಿಂದನೂ ಸಹ ನಾವು ಗಮನ ಹರಿಸ್ಬೇಕು. ಎರಡೂ ಹಂತಗಳಿಂದ ಸಹ ನಾವು ಗಮನ ಹರಿಸ್ಕೊಂಡು ನಾವಿದ್ರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಈಗ ನೀವೇ ಆಲೋಚನೆ ಮಾಡಿ, ಕೇವಲ ಯಾವುದೋ ಒಂದು ಎರಡು ಮೂರು ಆಸನಗಳು ಮಾಡೋದ್ರಿಂದ ಸಂಪೂರ್ಣ ನಾವು ಆರೋಗ್ಯವಾಗಿರ್ತೀವಿ ಅಂತ ಅಂದ್ಕೊಳ್ಳೋದು, ಅಥವಾ ಯಾವುದೋ ಒಂದು ಕಾಯಿಲೆಗಳನ್ನು ನಾವು ನಿವಾರಣೆ ಆಗಿಬಿಡ್ತೀವಿ ಅಂದ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನು ನೀವೇ ಅರ್ತುಕೊಂಡು ಆದಷ್ಟು ಎಲ್ಲ ಹಂತದಲ್ಲೂ ಸಹ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಪ್ರಯತ್ನ ಮಾಡಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಎಲ್ಲ ಹಂತಗಳು ಸಹ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಎಲ್ಲ ಹಂತಗಳಲ್ಲೂ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಅಥವಾ ಈ ವಿಡಿಯೋ ನಿಮಗೆ ಮಾಹಿತಿಯುತವಾಗಿದೆ ಅಂತ ಅನ್ನಿಸಿದಲ್ಲಿ ಇನ್ನಷ್ಟು ಜನಕ್ಕೆ ಇದನ್ನು ತಲುಪಿಸೋದಕ್ಕೆ, ಇದನ್ನು ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ಸಹಾಯ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಸಮರ್ಪಕವಾದ ಮಾಹಿತಿ ತಲುಪಿಸಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಈ ಪಂಚಕೋಶದ ಪರಿಕಲ್ಪನೆಯನ್ನು ನಿಮಗೆ ವಿವರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದ.